ಸಹ ಪಂಕ್ಚರ್ ಆಗಲಿ ಇದು ಸಾಧ್ಯ ಮೇಲೆ ಅವರು ಪಂಕ್ಚರ್ ಮಾಡಿಬಿಟ್ಟಿದ್ದಾರೆ ಬಿಜೆಪಿ ಅವರು ಅಲ್ವಾ ಯಾರನ್ನು ಸರ್ ಯಡಿಯೂರಪ್ಪ ಅವರಿಗೆ ಪಂಕ್ಚರ್ ಮಾಡಿಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಸದಾ ಕೊಡ್ರಲ್ಲ ಅಗತ್ಯವಾಗಿ ಅದು ಪಂಕ್ಚರ್ ಅಲ್ವಾ ಅವ್ರ ಭಾಷೆನಲ್ಲಿ ಪಂಕ್ಚರ್ ಅದು ಪಂಕ್ಚರ್ ಯಡಿಯೂರಪ್ಪನವ್ರಿಗೆ ಪಂಕ್ಚರ್ ಮಾಡಿಬಿಟ್ಟಿದ್ದಾರೆ ಮತ್ತೆ ಅವ್ರೇನು ಪಾಪ ನಮ್ಮ ಬಗ್ಗೆ ಏನು ಮಾತಾಡೋದು ನನಗೆ ಅವ್ರ ಬಗ್ಗೆ ಸಿಂಪತಿ ಇದೆ ಅವ್ರು ಇನ್ನೂ ಆರೋಗ್ಯವಾಗಿದ್ದಾರೆ ಬಿಜೆಪಿ ಸರ್ಕಾರ ತರಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಅವ್ರನ್ನ ಮುಖ್ಯಮಂತ್ರಿ ಯಾಕೆ ಸರ್ ಹಾಕಿದ್ರು ಅಂತಂದ್ರೆ ಅವ್ರನ್ನ ಮುಖ್ಯಮಂತ್ರಿ ತಗೊಂಡು ಜನ ನಂಬ್ತಾರ ಅವ್ರ ನಂಬ್ತಾರೆ ಏನಪ್ಪ ಹೇಳಿ ಅವ್ರನ್ನೇ ಮುಖ್ಯಮಂತ್ರಿ ತಗೊಂಡು ಪುನಃ ಮುಖ್ಯಮಂತ್ರಿ ಆದಾರ ಆದ್ರೆ ಯಾಕೆ ಕೋಟ್ ಹಾಕಿದ್ರು ಪಕ್ಷ ಇದೆ ಪಕ್ಷ ಸಂಘಟನೆ ಮಾಡ್ತೀನಿ ರಾಜಕೀಯ ಚುನಾವಣೆ ನಿವೃತ್ತಿ ಆಗ್ತೀನಿ ರಾಜಕೀಯ ಎಲ್ಲ ಹೋದ್ಸರಿ ಇದ್ರೆ ಇವರೇ ಮುಖ್ಯಮಂತ್ರಿ ಆಯ್ತದ ಪ್ರಚಾರ ಮಾಡಿ ಮೂರು ನಾಲ್ಕು ಈಗ ಇವರು ಮುಖ್ಯಮಂತ್ರಿ ಬೇರೆ ತಗೊಂಡ್ಬಿಟ್ಟವ್ರೆ ಈಗ ಬಂದವ ಹೇಳ್ತಾರೆ ಪಾಪ ಎಲ್ಲ ಕಾಂಗ್ರೆಸ್ ಹೋಗಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಮೇಲೆ ಉತ್ತರ ಹಾಕಿದ್ರ ಏನು ಸುಳ್ಳು ಹೇಳ್ತಾರೆ ಪಂಚಮಶಾಲಿಗಳಿಗೆ ಮಾಡಲಿಲ್ಲ ಅದೇ ಕೋರ್ಟ್ಗೆ ಹೋಗಿ ಸ್ಟೇ ಆಯಿತು ಗೊತ್ತಿತ್ತು ಕೋರ್ಟ್ಗೆ ಹೋಗಿ ಸ್ಟೇ ಆಯ್ತದೆ ಅಂತೇಳಿ ಗೊತ್ತಿದ್ರು ಕೂಡ ಅವರು ಒಂದು ತೀರ್ಮಾನ ಮಾಡೋಕೆ ಹೋಗ್ತಾರೆ ಕೋರ್ಟ್ಗೆ ಸ್ಟೇ ಆಗ ಎಸ್ ಸಿ ಎಸ್ ಟಿಗೆ ಮಾಡಿದ್ರು ಎಸ್ ಸಿಗಳಿಗೆ 15% 17% ಎಸ್ ಟಿಗಳಿಗೆ 3% ಅದಕ್ಕೆ ಅಮೆಂಡ್ಮೆಂಟ್ ಮಾಡಿಸಿದ್ರೆ ಹೋಗಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿಸಿದ್ರೆ ಲೈನ್ ಶೆಡ್ಯೂಲ್ ಹಾಕ್ಸಿದ್ರ ಯಾರು ಸರ್ಕಾರ ಅಲ್ಲಿರೋದು ಯಾರು ಸರ್ಕಾರ ಡಬಲ್ ಇಂಜಿನ್ ಅವರು ಇದೆಲ್ಲ ಸರಿ ನಾವು ಯಾರು ಕನಸು ಕಾಣ್ತಾ ಇಲ್ಲ ನಾವು ವಾಸ್ತವ ಪರಿಸ್ಥಿತಿ ಮೇಲೆ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಸಿ ಎಂ ಮಾಡೋದು ಹೈಕಮಾಂಡ್ ಎಮ್ ಎಲ್ ಎಗಳು ಏನು ಬರ್ಬೋದು ನಮಗೆ ಈಗಿರ್ತಕ್ಕಂಥ ವಾತಾವರಣದಲ್ಲಿ ಬಿಜೆಪಿ ಸರ್ಕಾರ ಮೇಲೆ ಸ್ಟ್ರಾಂಗ್ ಆರ್ಟಿ ಇಂಪ್ಲಿಮೆಂಟಿ ದುರಾಡಳಿತ ಜನವಿರೋಧಿ ವಚನ ಪ್ರಶ್ನೆ ಇವೆಲ್ಲ ನಿಮಗೆಲ್ಲ ಖುಷಿನಾ ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋದು ನಿಮಗೆಲ್ಲ ಡೀಸೆಲ್ ಬೆಲೆ ಜಾಸ್ತಿ ಆಗೋದು ಖುಷಿನಾ ನಿಮಗೆಲ್ಲ ಗ್ಯಾಸ್ ಬೆಲೆ ಜಾಸ್ತಿ ಆಗೋದು ಖುಷಿನಾ ಮತ್ತು ಜನ ಓಟ್ ಹಾಕ್ತಾರೆ ಅವ್ರಿಗೆ ಅಲ್ಲ ಸಿದ್ದರಾಮಯ್ಯ ಸೋಲ್ಸೋದಕ್ಕೆ ಅವರಲ್ಲೇ ಒಂದು ಟೀಮ್ ರೆಡಿ ಆಗಿದೆ ಅನ್ನುವಂಥದ್ದು ಅದಕ್ಕೆ ಕ್ಷೇತ್ರ ಹುಡುಕಾಡ್ಕೊಂಡು ಓಡಾಡ್ತಾ ಇದ್ದಾರೆ ನನ್ನ ಬಗ್ಗೆ ನಾನು ಅಲ್ಲ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇರೋದಿಲ್ಲ ಹತ್ರ ಇರೋ ಕಾನ್ಸ್ಟಿಟ್ಯೂಷನ್ ನೋಡ್ತಾ ಇದ್ದೀನಿ ಅಷ್ಟೇ ಬಾದಾಮಿ ಸೋತ್ಬಿಡ್ತೀನಿ ಅಂತ ಬಾದಾಮಿಯಲ್ಲಿ 100% ಬೇಕು ಬಾದಾಮಿ ನಾನು ಹೋದ ಸಾರಿ ಚಾಮುಂಡೇಶ್ವರದಲ್ಲಿ ಸೋಲಿಸ್ಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ರು ಮತ್ತು ಹುಳು ಸಿಕ್ತು ನಾನು ಕಾನ್ಸ್ಟಿಟ್ಯೂಷನ್ ಬಾದಾಮಿಗೆ ಹೆಲಿಕಾಪ್ಟರ್ ತಗೊಡ್ತೀವಿ ಬರೀ ಇಲ್ಲಿಗೆ ಅಂತ ಹೆಲಿಕಾಪ್ಟರ್ ತಗೊಡ್ತೀವಿ ನಮ್ಮ ಆಸ್ತಿಗಳನ್ನೆಲ್ಲ ಮಾರ್ಬಿಡ್ತೀವಿ ಇಲ್ಲಿ ಅಂತ ಅವ್ರೆ ಸುಮ್ಮನೆ ಹೇಳ್ತಾರೆ ಅಂದರೆ ಹೆಲಿಕಾಪ್ಟರ್ ತಗೊಡ್ತೀವಿ ಬಂದು ನಿಲ್ಗಡೆ ಅಂತ ಹೇಳೋದು ಸೋಲೋವ್ರಿಗೆ ಮಾಡ್ತಾರ ಬೇಗ ಮಾಡ್ತಾರ ಐದು ವರ್ಷ ಆಡಳಿತ ಇದ್ದಾಗ ಜನರ ಧ್ವನಿ ಕಾಂಗ್ರೆಸ್ ಆಗಲಿಲ್ಲ ಯಾವುದು ವರ್ಕೌಟ್ ಆಗಲ್ಲ ಜನರ ಮನೆ 3 ಲಕ್ಷ ಅವ್ರು ಒಂದು ಮನೆಯಲ್ಲೂ ಯಾರು ಧ್ವನಿ ಆಗಿದ್ರು ನಾವು 15 ಲಕ್ಷ ಮನೆ ಕಟ್ಟಿಸ್ಬೋದು 5 ವರ್ಷದಲ್ಲಿ ಅವರು 4 ವರ್ಷದಲ್ಲಿ ಒಂದು ಮನೆಯಲ್ಲೂ ಕಟ್ಟಿದ್ರು ಜನ ಅವ್ರನ್ನ ಒಪ್ಪಿಸ್ಬೇಕಲ್ಲ ನಮಗೆ ಒಪ್ಪಿಸ್ಬೇಕಲ್ಲ ಹೇಳಿ ನೀವು ಹೇಳಿ
ಸ್ಪರ್ಧೆ ಮಾಡೋದು ಓಡಾಡಿ ಮಾಹಿತಿ ಇಲ್ಲ ನಮ್ಮ ಹತ್ರ ನಾನು 100-100 ಗೆಲ್ತೀನಿ. ಸರ್ ಫೈನಲ್ ಅಲ್ಲ, ಫೈನಲ್ ಎಲ್ಲಿ ಎಲ್ಲಿ ಹೈಕಮಾಂಡ್ ಅವರು ಅಲ್ಲಿ ಕೋಲಾರದಲ್ಲಿ ನಿಂತು ಹೇಳಿದ್ರು ಅಲ್ಲ ನಿಮ್ಮ ಒಲವು ಎಲ್ಲಿದೆ ಅಂತ ಕೇಳಿ. ನಾನು ಐ ಹ್ಯಾವ್ ಡಿಸೈಡೆಡ್ ಟು ಕಂಟೆಸ್ಟ್ ಫ್ರಮ್ ಕೋಲಾರ್ ಕಾನ್ಸ್ಟಿಟ್ಯುಯನ್ಸಿ ಸಬ್ಜೆಕ್ಟ್ ಟು ಅಪ್ರೂವಲ್ ಬೈ ದಿ ಹೈಕಮಾಂಡ್. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಸರ್. ಕುರು ಸಮಾಜಕ್ಕೆ ಎಷ್ಟು ದಿನ ಕೊಡುತ್ತೆ ಕುಲಶಾಸ್ತ್ರ ಅಧ್ಯಯನ ಬಂದ್ಮೇಲೆ ನಾವು ಕೊಡುತ್ತೇವೆ ಮಗನ ಬೊಮ್ಮಾಯಿಯವರು ಆಶ್ವಾಸನೆ ಪಡೆದ್ರೆ ಮತ್ತೆ ಅದನ್ನ ಹಾಕಿಲ್ಲ ಸರ್. ಹೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರು ಗೋಲ್ಡ್ ರಾಜಗೋಲ್ಡ ಅವರೆಲ್ಲ ಸಿನಾರಿ ಎರಡನೇ ಎಷ್ಟಿಕ್ಸ್ ಜಾಸ್ತಿ ಇರುತ್ತೆ ಕೊಡೋದು. ನಾನು ಮಾಡಿ ಆಗಲೇ 7-8 ವರ್ಷ ಆಯ್ತು. ಯಾಕೆ ಮಾಡಿ ನಂತರ ಅವ್ರನ್ನ ಇವತ್ತವರೆಗೂ ಮಾಡಿಲ್ಲ. ಇದು ಎಷ್ಟಿಗೆ ಸೇರಿಸಿತ್ತು ಎಷ್ಟು ದಿನ ಆಯಿತು ಹೇಳಿ. ಇವ್ರದ್ದು ಸರ್ಕಾರ ಇತ್ತಲ್ಲ ಹೋಗಿ ಕೇಂದ್ರದಲ್ಲಿ ಕೂತಲ್ಲೂ ಅಮೆಂಡ್ಮೆಂಟ್ ಮಾಡಿಸಿ ಸೇರಿಸಿದ್ರೆ ನಾನು ಕಳಿಸಿದ್ರು ಸೇರಿಸಿಲ್ಲ. ಇವರು ಮಾಡಿದ್ರು ಮಾಡಿಲ್ಲ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.